ಪ್ರಭುವಿನಲ್ಲಿ ಆತ್ಮೀಯರೇ, ಇಂದಿನ ದೈವಿ ವಾಕ್ಯದ ವಿಧಿಗಳು ನಮಗೆ ಬೆಟ್ಟದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡುತ್ತವೆ. ನಾವು ನಮ್ಮ ಸುತ್ತಮುತ್ತಲಲ್ಲಿರುವ ಭೂಪ್ರದೇಶವನ್ನು ಕುಲಂಕುಷವಾಗಿ ಅವಲೋಕಿಸಿ ನೋಡಿದಾಗ ನಮಗೆ ಬೆಟ್ಟಗಳ ಪ್ರಾಮುಖ್ಯತೆ ಏನೆಂಬುದು ತಿಳಿದು ಬರುತ್ತದೆ. ಉದಾಹರಣೆಯಾಗಿ, ಪ್ರತಿ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಕಂಡುಬರುವ ಬೆಟ್ಟಗಳನ್ನು ಗಮನಿಸಿದಾಗ ಆ ಬೆಟ್ಟಗಳ ಮೇಲೆ ದೇವಸ್ಥಾನಗಳು ಕಂಡುಬರುತ್ತವೆ. ಯಾಕೆ ಆ ದೇವಸ್ಥಾನಗಳನ್ನು ಬೆಟ್ಟಗಳ ಮೇಲೆ ಕಟ್ಟುತ್ತಿದ್ದರು? ಅದರ ಮೂಲ ಯಾವುದು? ಕಾರಣವಾದರೂ ಏನು? ಇದರ ಹಿನ್ನೆಲೆಯಾದರೂ ಏನು ಎಂಬ ಪ್ರಶ್ನೆಗಳಿಗೆ ನಮ್ಮ ಪೂರ್ವಜರು ನಮಗೆ ನೀಡಿದಂತಹ ಪ್ರಮುಖ ಮಾಹಿತಿ. ನಾವು ಬೆಟ್ಟವನ್ನು ಹತ್ತಿ ಎಷ್ಟು ಮೇಲೆ ಹೋಗುತ್ತೇವೋ ಅಷ್ಟು ದೇವರಿಗೆ ಹತ್ತಿರವಾಗುತ್ತೇವೆ ಎಂಬ ಕಲ್ಪನೆ ನಮ್ಮ ಪೂರ್ವಜರಲ್ಲಿತ್ತು. ಮಾತ್ರವಲ್ಲದೆ ನಮ್ಮ ಬೈಬಲ್ ಶ್ರೀ ಗ್ರಂಥದಲ್ಲಿ ಇದರ ಸತ್ಯತೆಯನ್ನು ಮತ್ತು ನೈಜತೆಯನ್ನು ನಾವು ನೋಡುತ್ತೇವೆ. ಆತ್ಮೀಯರೇ, ಇದಕ್ಕೆ ಪುಷ್ಟಿಯಾಗಿ ಬೈಬಲ್ ಶ್ರೀ ಗ್ರಂಥದಲ್ಲಿ ಬರುವ ಬೆಟ್ಟಗಳ ಉಲ್ಲೇಖವನ್ನು ತಿಳಿದುಕೊಳ್ಳೋಣ. ಆದಿಕಾಂಡ ಅಧ್ಯಾಯ 8:4 ಜಲಪ್ರಳಯ ಮುಗಿದ ನಂತರ ನೋವನು ತನ್ನ ನಾವೆಯನ್ನು ಅರಾರೆಟ್ ಬೆಟ್ಟದ ಸಾಲಿನಲ್ಲಿ ನಿಂತಿತ್ತು ಎಂಬುದನ್ನು ತಿಳಿಸಿಕೊಡುತ್ತದೆ. ಆದಿಕಾಂಡ 22:1 ಅಬ್ರಾಹ್ಮನು ತನ್ನ ಏಕೈಕ ಮಗನಾದ ಇಸಾಕನನ್ನು ಬಲಿ ಕೊಡಲು ಮೋರಿಯ ಬೆಟ್ಟಕ್ಕೆ ಕರೆದುಕೊಂಡು ಹೋಗುತ್ತಾನೆ. ವಿಮೋಚನಾ ಕಾಂಡ ಅಧ್ಯಾಯ 19:1 ಮತ್ತು ಅಧ್ಯಾಯ 20:21 ದೇವರು ಮೋಶೆಗೆ ಸೀನಾಯಿ ಬೆಟ್ಟದ ಮೇಲೆ 10 ಆಜ್ಞೆಗಳನ್ನು ಕೊಡುತ್ತಾರೆ. 1 ಅರಸ ಅಧ್ಯಾಯ 17:1-24 ಎಲಿಯ ಪ್ರವಾದಿಯು ಬಾಳ್ ದೇವರು ನಿಜವಾದ ದೇವರಲ್ಲ ಎಂದು ಸಾಬೀತು ಮಾಡಿದ್ದು ಕಾರ್ಮೆಲ್ ಬೆಟ್ಟದ ಮೇಲೆ. ಧರ್ಮೋಪದೇಶ ಕಾಂಡ ಅಧ್ಯಾಯ 34:1 ಮೋಶೆಯು ನೆಬು ಎಂಬ ಬೆಟ್ಟದಿಂದ ಕಾನನ್ ನಾಡನ್ನು ನೋಡಿ ತನ್ನ ಪ್ರಾಣವನ್ನು ಬಿಡುತ್ತಾರೆ. ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 9:29 ಯೇಸು ತಾಬೋರ್ ಬೆಟ್ಟದ ಮೇಲೆ ರೂಪಾಂತರವನ್ನು ಹೊಂದುತ್ತಾರೆ. ಮತ್ತಾಯನು ಶುಭ ಸಂದೇಶ ಅಧ್ಯಾಯ 26:30 ಪ್ರಭುಯೇಸು ಕೊನೆಯ ಭೋಜನದ ನಂತರ ಶಿಷ್ಯರೊಂದಿಗೆ ಕೀರ್ತನೆ ಆಡಿ ಓಲಿವ್ ಬೆಟ್ಟಕ್ಕೆ ಹೋದರು ಎನ್ನುತ್ತಾರೆ. ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 1:9-12 ಯೇಸು ಓಲಿವ್ ತೋಪಿನ ಗುಡ್ಡದ ಮೇಲೆ ಸ್ವರ್ಗ ರೋಣರಾದರು ಎಂಬ ಇತಿಹಾಸವಿದೆ. ಯವ್ವನ 19:17 ಯೇಸುವನ್ನು ಕಪಾಲ ಬೆಟ್ಟದ ಮೇಲೆ ಶಿಲುಬೆಗೆ ಏರಿಸಿದರು ಎಂಬುದನ್ನು ನಾವು ಧ್ಯಾನಿಸುತ್ತೇವೆ. ಆತ್ಮೀಯರೇ, ಈ ಮೇಲಿನ ಅಂಶಗಳನ್ನು ನೋಡಿದಾಗ ತಿಳಿದು ಬರುವುದು ಏನೆಂದರೆ, ಕೇವಲ ಸಾಧಾರಣ ಜನರು ಮಾತ್ರವಲ್ಲ, ದೈವಿ ಪ್ರಜೆಗಳು ಸಹ ದೇವರ ದರ್ಶನವನ್ನು ಪಡೆಯಲು, ಅವರ ಆಶೀರ್ವಾದವನ್ನು ಅನುಗ್ರಹಿಸಲು ಮತ್ತು ದೇವರೊಂದಿಗೆ ಪ್ರಾರ್ಥನೆಯಲ್ಲಿ ತಮ್ಮ ಸಮಯವನ್ನು ಕಳೆಯಲು ಬೆಟ್ಟಕ್ಕೆ ಹೋಗುತ್ತಿದ್ದರು. ಏಕೆಂದರೆ ಬೆಟ್ಟವು ಒಂದು ವಿಶಾಲವಾದ ಪ್ರದೇಶ, ಯಾವುದೇ ರೀತಿಯಾದಂತಹ ಗೊಂದಲಗಳು ಇರುವುದಿಲ್ಲ, ಪ್ರಶಾಂತ ಹಾಗೂ ಶಾಂತಿಯುತವಾದ ಸ್ಥಳಗಳು ಆಗಿರುತ್ತದೆ. ಪ್ರಭು ಯೇಸು ಕೂಡ ಪ್ರಾರ್ಥನೆ ಮಾಡಿದ್ದು ಹಾಗೂ ಜನರಿಗೆ ದೇವರ ಸಾಮ್ರಾಜ್ಯದ ಬಗ್ಗೆ ಬೋಧಿಸಿದ್ದು ಮತ್ತು ನಮ್ಮೆಲ್ಲರಿಗಾಗಿ ಪ್ರಾಣ ತ್ಯಾಗ ಮಾಡಿದ್ದು ಬೆಟ್ಟದ ಮೇಲೆ. ಆತ್ಮೀಯರೇ, ಇಂದಿನ ಮೊದಲನೆಯ ವಾಚನದಲ್ಲಿ ಇಡೀ ವಿಶ್ವದ ಒಡೆಯರಾದ ದೇವರು ಅಬ್ರಾಹ್ಮನಿಗೆ ಭೂಮಿಯನ್ನು ಹಾಗೂ ಅಸಂಖ್ಯಾತವಾದ ಸಂತತಿಯನ್ನು ಮತ್ತು ಲೋಕೋದ್ಧಾರಕನನ್ನು ಅವರ ವಂಶದಿಂದಲೇ ನೀಡುವುದಾಗಿ ವಾಗ್ದಾನವನ್ನು ನೀಡುತ್ತಾರೆ. ಇದುವೇ ಆಗಿದೆ ದೇವರು ಅಬ್ರಾಹ್ಮನೊಂದಿಗೆ ಮಾಡಿಕೊಂಡಂತ ಶಾಶ್ವತವಾದ ಒಡಂಬಡಿಕೆ. 2 ವಾಚನದಲ್ಲಿ ಸಂತ ಪೌಲರು ಫಿಲಿಪ್ಪಿಯ ಜನರಿಗೆ ತಮ್ಮ ಪಾಪಮಯ ಜೀವನವನ್ನು ಬಿಟ್ಟು ನವ ಜೀವದೆಡೆಗೆ ಬರಬೇಕೆಂದು ಆಹ್ವಾನವನ್ನು ನೀಡುತ್ತಾರೆ ಹಾಗೂ ಸ್ವರ್ಗ ಸಾಮ್ರಾಜ್ಯವನ್ನು ಪಡೆಯಲು ಪ್ರಭು ಕ್ರಿಸ್ತರು ತೋರಿಸಿದ ಆದಿಯನ್ನು ಪಾಲಿಸಬೇಕೆಂದು ತಿಳಿಸಿಕೊಡುತ್ತಾರೆ. ಇಂದಿನ ಶುಭ ಸಂದೇಶವನ್ನು ಆಲಿಸಿದಾಗ ಪ್ರಭು ಯೇಸು ಕ್ರೈಸ್ತರು ತಮ್ಮ ಆಪ್ತ ಶಿಷ್ಯರಾದಂತ ಪೇತ್ರ, ಯೋಕೋಬ ಮತ್ತು ಯವ್ವಾನರೊಂದಿಗೆ ತಾಬೋರ್ ಬೆಟ್ಟಕ್ಕೆ ಹೋಗಿ ರೂಪಾಂತರ ಹೊಂದುತ್ತಾರೆ. ಈ ಮೂಲಕ ಪ್ರಭು ಯೇಸುವೆ ನಿಜವಾದ ರಕ್ಷಕರು ಮತ್ತು ಅಭಿಷಕ್ತರಾದ ಲೋಕೋದ್ಧಾರಕನೆಂದು ಸಾಬೀತುಪಡಿಸಿದರು. ತಾಬೋರ್ ಬೆಟ್ಟದಲ್ಲಿ ಕೇವಲ 3 ಶಿಷ್ಯರ ಗಮನ ಸೆಳೆದ ಪ್ರಭು ಕಲ್ವಾರಿ ಬೆಟ್ಟದಲ್ಲಿ ಇಡೀ ಜಗತ್ತನ್ನು ತನ್ನತ್ತ ದಿಟ್ಟಿಸುವಂತೆ ಮಾಡಿದರು. ತಾಬೋರ್ ಬೆಟ್ಟದ ಮೇಲೆ ಶುಭ್ರವಾಗಿ ಒಳೆದ ಮುಖ ಮತ್ತು ವಸ್ತ್ರಗಳು ಕಲ್ವಾರಿಯ ಮೇಲೆ ರಕ್ತದಿಂದ ಕೆಂಪಾಗಿ ಮತ್ತು ಅವರ ಬಟ್ಟೆಯನ್ನು ಚೀಟು ಹಾಕಿ ಗೆದ್ದವರ ಪಾಲಾಯಿತು.
ತಾಬೋರ್ ಬೆಟ್ಟದ ಮೇಲೆ ಇವನು ನನ್ನ ಪುತ್ರ ಎಂದು ಘೋಷಿಸಿದ ಪಿತನನ್ನು ನನ್ನ ದೇವರೇ ನನ್ನ ನೇಕೆ ಕೈ ಬಿಟ್ಟಿರಿ ಎಂದು ಕಲ್ವಾರಿಯಲ್ಲಿ ಕೂಗಿ ಕರೆಯುವಂತೆ ಮಾಡಿತು. ತಾಬೋರ್ ಬೆಟ್ಟದಲ್ಲಿ ಮೋಶೆ ಎಲಿಯ ಪೇತ್ರ ಯಾಕೋಬ ಮತ್ತು ಯವ್ವಾನರಿಂದ ಉತ್ಸಾಹದಿಂದ ಕೂಡಿತ್ತು. ಆದರೆ ಕಲ್ವಾರಿಯ ಬೆಟ್ಟದಲ್ಲಿ ಯವ್ವಾನ ಮಾತೆ ಮರಿಯ ಮತ್ತು ಕೆಲವೇ ಸ್ತ್ರೀಯರೊಡನೆ ನಿರುತ್ಸಾಹದಿಂದ ಕೂಡಿತ್ತು. ತಾಬೋರ್ ಬೆಟ್ಟ ಎಷ್ಟು ಸೊಗಸಾಗಿದೆ, ಗುಡಾರಗಳನ್ನು ಕಟ್ಟಿ ಇಲ್ಲೇ ಇರೋಣ ಎಂದ ಪೇತ್ರ ಕಲ್ವಾರಿ ಯಾತನೆಯಲ್ಲಿ ಕಾಣೆಯಾಗಿದ್ದ. ಪ್ರಭು ಯೇಸು ತಾಬೋರ್ ಬೆಟ್ಟದ ಮೇಲೆ ರೂಪಾಂತರ ಹೊಂದುವ ಮೂಲಕ ಇಡೀ ಜಗತ್ತಿಗೆ ನಿಜವಾದ ದೇವರ ಕುಮಾರ ಎಂದು ಸಾಬೀತುಪಡಿಸುವುದರ ಮುಖಾಂತರ ಹಳೆಯ ಒಡಂಬಡಿಕೆ ಯೇಸುವಿನಲ್ಲಿ ಪರಿಪೂರ್ಣವಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಪ್ರಿಯರೇ, ರೂಪಾಂತರ ಎಂದರೆ ಬದಲಾವಣೆ. ನಾವು ಸಹ ಬದಲಾವಣೆ ಎಂಬ ಬೆಟ್ಟವನ್ನು ಹತ್ತಿ ನಮ್ಮ ಪಾಪಗಳಿಂದ, ನಮ್ಮ ಕೆಟ್ಟ ವರ್ತನೆಗಳಿಂದ ಮತ್ತು ನಮ್ಮ ಅಹಂಕಾರ, ದ್ವೇಷ, ಕೋಪ ಇವುಗಳಿಂದ ರೂಪಾಂತರಗೊಂಡು ಸದಾ ಪ್ರಾರ್ಥನೆ, ಉಪವಾಸ, ದಾನ ಧರ್ಮ ಮತ್ತು ಪ್ರಭು ಯೇಸುವಿನ ಪ್ರೀತಿಯಲ್ಲಿ ನೆಲೆಯೂರಿ ಸದಾ ಒಬ್ಬರನ್ನೊಬ್ಬರು ಕ್ಷಮಿಸಿ ಪರ ಸೇವೆಯಲ್ಲಿ ಮಗ್ನರಾಗಿ ಪರ ಪ್ರೀತಿಯಲ್ಲಿ ದೇವರ ಪ್ರೀತಿಯನ್ನು ಕಾಣಲು ಬೇಕಾದವರ ಪ್ರಸಾದಗಳಿಗೋಸ್ಕರ ರೂಪಾಂತರ ಹೊಂದಿದ ಪ್ರಭು ಯೇಸುವಿನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೇನ್.